ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ವೈಟ್ ಸಾಸ್ ಪಾಸ್ತಾ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ದಿರೋರು ಸುಮಾರು ಜನ ಇರ್ತಾರೆ. ಅಂಥವರೆಲ್ಲರೂ ಈ ರೆಸಿಪಿನ ನೋಡಿಕೊಂಡು ಎಮ್ಮಿಯಾಗಿರುವಂಥ ವೈಟ್ ಸಾಸ್ ಪಾಸ್ತಾ ಮಕ್ಕಳಿಗೆ ಮಾಡಿಕೊಡಿ ಅಂತ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ವೈಟ್ ಸಾಸ್ ಪಾಸ್ತಾ ಮಾಡೋದಕ್ಕೆ ಏನೇನು ಬೇಕು ಅಂತ ಎಲ್ಲರೂ ನೋಡ್ಕೊಳ್ಳೋಣ. ನಾನಿಲ್ಲಿ ವೀಟ್ ಪಾಸ್ತಾ ಬಳಸಿದ್ದೀನಿ. ಆಮೇಲೆ ಬೇರೆ ಪದಾರ್ಥಗಳೆಲ್ಲ ಒಳ್ಳೆಯದಾಗಿರೋದ್ರಿಂದ ಹೆಲ್ದಿ ಅಂತ ಹೇಳ್ಬೋದು. ಮೊದಲಿಗೆ ಇಲ್ಲಿ ನಮಗೆ 1 ಕಪ್ಪಷ್ಟು ಪಾಸ್ತಾ ಬೇಕು. ಈ ಕಪ್ಪಲ್ಲಿ ಪಾಸ್ತಾ ತೊಗೊಂಡ್ರೆ 2-3 ಜನ ತಿನ್ಬೋದು. 1/2 ಲೀಟ್ರಷ್ಟು ಹಾಲು, 2 ಇಡಿಯಷ್ಟು ಕ್ಯಾಪ್ಸಿಕಮ್ನ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು. 1/2 ಇಡಿಯಷ್ಟು ಮಶ್ರೂಮ್ಸ್ನ ಈ ಥರ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಯಾವುದೂ ಹಾಕಲ್ಲ, ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ ನಿಮ್ಗೆ ಬೇಕಾದ ಕ್ವಾಂಟಿಟಿಯಲ್ಲಿ ಹಾಕೋಬೋದು. ಮೊಸರೆಲ್ಲ ಚೀಸ್ ಸ್ವಲ್ಪ ಬೇಕಾಗುತ್ತೆ. ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನಷ್ಟು, ಉಪ್ಪು 1 ಟೇಬಲ್ಸ್ಪೂನಷ್ಟು, ಮೈದಾ, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್, ಬಟರ್, 1/3 ಸ್ಲೈಸಷ್ಟು ಚೀಸ್ ಬೇಕು. ಚೀಸ್ ಸ್ಲೈಸ್ ಬಳಸೋದ್ರಿಂದ ವೈಟ್ ಸಾಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಲಲ್ಲಿ ಚೆನ್ನಾಗಿ ಕರಗುತ್ತೆ. ಪೆಪ್ಪರ್ ಒಂದು ಸ್ವಲ್ಪ, ಪೆಪ್ಪರ್ ಪೌಡರ್, ಪಿಜ್ಜಾ ಮಿಕ್ಸ್ ಹರ್ಬ್ಸ್ ಸ್ವಲ್ಪ ಬೇಕಾಗುತ್ತೆ. ಫಸ್ಟಿಗೆ ನಾವಿಲ್ಲಿ ಒಂದು ಬಟ್ಲಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು. ನಾವು ನೀರು ಟೇಸ್ಟ್ ಮಾಡಿದಾಗ ಸ್ವಲ್ಪ ಉಪ್ಪಾಗಿರಬೇಕು, ಹಂಗಿದ್ರೆ ಪಾಸ್ತಾಗೆ ಸ್ವಲ್ಪ ಉಪ್ಪು ಎಳ್ಕೊಳ್ಳುತ್ತೆ. ನೀರು ಕುದಿ ಬಂದಮೇಲೆ ಪಾಸ್ತಾ ಹಾಕಿ ಬೇಯಿಸ್ಕೋಬೇಕು. ಇನ್ನೊಂದು ಕಡೆ ನಾನು ಬಾಣಲಿಲಿ 1 ಟೇಬಲ್ಸ್ಪೂನಷ್ಟು ಬೆಣ್ಣೆ ಹಾಕಿ, ಬೆಣ್ಣೆ ಸ್ವಲ್ಪ ಕರಗಿದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಟೀಸ್ಪೂನಷ್ಟು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಮಶ್ರೂಮ್ಸ್ ಹಾಕ್ತಾಯಿದ್ದೀನಿ. ಮಶ್ರೂಮ್ಸ್ ತುಂಬ ಬೇಗ ಫ್ರೈ ಆಗುತ್ತೆ. ಇದನ್ನು ತೊಳೆದು ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈಗ ಮಶ್ರೂಮ್ ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ. ಸ್ವಲ್ಪ ಉಪ್ಪಾಕಿ, ಚಿಲ್ಲಿ ಫ್ಲೇಕ್ಸ್ ಹಾಕಿ, ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ತುಂಬ ಫ್ರೈ ಮಾಡಬಾರ್ದು, ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದೊಂದು 6 ನಿಮಿಷದಿಂದ ಕುದೀತಾ ಇದೆ. ಇವಾಗ ಪಾಸ್ತಾ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಇದು ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇನ್ನೊಂದು 1 ನಿಮಿಷ ಬೆಂದರೆ ಸರಿ ಹೋಗುತ್ತೆ. ಇವಾಗ ಇನ್ನೊಂದು ಸಲ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ಕಟ್ ಮಾಡಿದ ತಕ್ಷಣ ಬೇಗ ಕಟ್ಟಾಗುತ್ತೆ, ಸಾಫ್ಟಾಗಿರುತ್ತೆ. ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು. ಆಮೇಲೆ ತಣ್ಣೀರು ಬಿಟ್ಟು ಬೇಗ ತಣ್ಣಗೆ ಮಾಡ್ಕೋಬೇಕು. ಬಿಸಿ ಇದ್ದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ತಣ್ಣಗಾದಮೇಲೆ 1 ಇಲ್ಲ 2 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಟಾಸ್ ಮಾಡಿಡಿ. ಕ್ಲೀನಾಗಿ ಒಂದಕ್ಕೊಂದು ಅಂಟದಿರ ಚೆನ್ನಾಗಾಗುತ್ತೆ. ಇವಾಗ 1/3 ಟೇಬಲ್ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಎಲ್ಲ ಕರಗಿದ್ಮೇಲೆ 1/1/2 ಟೇಬಲ್ಸ್ಪೂನಷ್ಟು ಮೈದಾ, ಮೈದಾ ಹಾಕ್ಕೊಂಡು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಮೈದಾ ಹಸಿ ವಾಸನೆ ಎಲ್ಲ ಹೋಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬೆಣ್ಣೆಯಲ್ಲಿ ಮೈದಾ ಮಿಕ್ಸ್ ಮಾಡಿರೋದ್ರಿಂದ ಹಾಲು ಹಾಕಿ ಕುದಿಸಿದಾಗ ಲಂಬ್ಸ್ ಆಗೋದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗಿ ಪೇಸ್ಟ್ ಥರ ಚೆನ್ನಾಗಾಗುತ್ತೆ. ಇದೊಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಕಪ್ಪಷ್ಟು ಪಾಸ್ತಾ ಹಾಕಿರೋದ್ರಿಂದ 2 ಕಪ್ಪಷ್ಟು ಹಾಲು ಹಾಕೋಬೇಕು. ಯಾವ ಕಪ್ಪಲ್ಲಿ ಪಾಸ್ತಾ ಹಾಕ್ತೀವೋ ಅದೇ ಕಪ್ಪಲ್ಲಿ 2 ಕಪ್ ಹಾಲು ಬೇಕಾಗುತ್ತೆ. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈಗ ಕುದಿತಾ ಇದೆ. ಇವಾಗ ಇದಕ್ಕೆ 1 ಟೀಸ್ಪೂನಷ್ಟು ಆರಿಗೆನೋ, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು. ಇವಾಗ ಇದಕ್ಕೆ 3 ಸ್ಲೈಸಷ್ಟು ಚೀಸ್ ಹಾಕ್ತೀನಿ. ಸ್ಲೈಸ್ ಚೀಸ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಸ್ಟ್ರಕ್ಚರು ಚೆನ್ನಾಗಿ ಬರುತ್ತೆ. ಇವಾಗ ಚೀಸ್ ಎಲ್ಲ ಕರಗೋವರೆಗೂ ಇದನ್ನು ಕುದಿಸ್ಕೋಬೇಕು. ಈ ಪಾಸ್ತಾ ತುಂಬ ಖಾರ ಇರೋದಿಲ್ಲ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಗೆ ಈ ವೈಟ್ ಸಾಸ್ ಪಾಸ್ತಾನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಪಿಜ್ಜಾ ಹರ್ಬ್ಸ್ ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಲಿನ ಫ್ಲೇವರ್ ಏನೂ ಇರೋದಿಲ್ಲ. ಇವಾಗ ಇದು ಚೆನ್ನಾಗಿ ಕರಗಿ ಕುದಿತಾ ಇದೆ. ನಾವಾಗಲೇ ಫ್ರೈ ಮಾಡಿಟ್ಟಿರುವಂಥ ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಬೇಯಿಸಿಟ್ಟಿರುವಂಥ ಪಾಸ್ತಾ ಹಾಕ್ಕೊಂಡು, ತುಂಬ ಬೇಯಿಸಬಾರ್ದು, ತುಂಬ ಬೇಯಿಸಿದ್ರೆ ಸ್ಮ್ಯಾಶ್ ಆದಂಗೆ ಆಗೋಗುತ್ತೆ, ತಿನ್ನಕ್ಕೆ ಚೆನ್ನಾಗಿರಲ್ಲ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮೊಸರೆಲ್ಲ ಚೀಸ್ನ
ತುರ್ದು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ವೈಟ್ ಸಾಸ್ ಪಾಸ್ತಾ ರೆಡಿ ಆಗುತ್ತೆ. ನಾನು ಮಾಡಿರುವಂಥ ಕ್ವಾಂಟಿಟಿ 3 ಜನಕ್ಕೆ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು. ಇನ್ನೂ ಖಾರ ಬೇಕು ಅಂದರೆ ಪೆಪ್ಪರ್ ಪೌಡ್ರ್ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಹಾಕಿ. ನೋಡಿದ್ರಲ್ಲ ವೈಟ್ ಸಾಸ್ ಪಾಸ್ತಾ ಈಸಿಯಾಗಿ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ದೊಡ್ಡವರು ಇಷ್ಟಪಡ್ತಾರೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.